ಒಂದೆರಡು ಸುಂದರವಾದ ಅನುಭವ ಆಯಿತು. ಬಹಳ ಚೆನ್ನಾಗಿದೆ ಅದು. ಹೇಳ ಅವರು ಒಬ್ಬರು ಹೀರೋ ಹೆಸರು ಹೇಳಿದ್ರು. ಅವ್ರ ಹೆಸರೆಲ್ಲ ನಾನೇನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಸರಿ, ನಾನು ಮ್ಯಾನೇಜರ್ಗೆ ಹೇಳಿ ಫೋನ್ ಮಾಡಿಸ್ದೆ, ನೋಡಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಕುಮಾರ್ ಅವರು ನಿರ್ಮಾಪಕರು, ಎಸ್ ನಾರಾಯಣ್ ಡೈರೆಕ್ಟ್ರು. ಹೇಳಿ ಸರ್. ಯಾರು? ಎಸ್ ನಾರಾಯಣ. ಎಷ್ಟು ವರ್ಷ ಆಯ್ತು ಅವ್ರು ಸಿನಿಮಾ ಮಾಡಿ? ಸಿನಿಮಾ ಎಲ್ಲ ಮರ್ತೋಗಿರುತ್ತೆ ಅವ್ರಿಗೆ. ಒಂದ್ಸಲ ಒಂದು ಕತೆ ಹೇಳಕ್ಕೆ ಹೇಳಿ ಆಫೀಸ್ಗೆ, ನಾನು ಡೇಟ್ ಹೇಳ್ತೀನಿ, ಅವಾಗ ಬಂದು ಕತೆ ಹೇಳಕ್ಕೆ ಹೇಳಿ ಅಂತ. ತಪ್ಪಲ್ಲ, ಯಾರು ಹೇಗೆ ಬೇಕಾದರೂ ಇರ್ಬೋದು, ಅವರವ್ರ ಇಚ್ಛೆ ಅದು. ಸರಿ, ನಾನು ನಿರ್ಮಾಪಕರು ಹೇಳಿದೆ, ಆರಂಭವೇ ಸರಿ ಇಲ್ಲ, ಅವ್ರ ಜೊತೆಯಲ್ಲಿ ನಾವು ಜರ್ನಿ ಮಾಡಬೇಕಲ್ಲ ಇಡೀ ಸಿನಿಮಾ. ಪ್ರತಿ ಸಲನೂ ಅಲ್ಲಿ ನನ್ನನ್ನು ಕರೀತಾ ಇದ್ರೆ ಶೂಟಿಂಗ್ ಮಾಡೋದು ಯಾರು ಅಲ್ವಾ? ಬೇಡ ಅಂದೆ. ಆರಂಭ ಯಾವಾಗಲೂ ಶುಭವಾಗಿರ್ಬೇಕು. ಯಾವಾಗ ಶುಭವಾಗಿರುತ್ತೆ, ಅಪಶಕುನಗಳಿಲ್ಲದೆ, ಅಡೆತಡೆಗಳಿಲ್ಲದೆ, ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ಒಳ್ಳೆ ಅನುಭವ ಆಯಿತು ನನಗೆ. ಹಾಗಾಗಿ ಮುಂದಿನ ಹೆಜ್ಜೆ ಇಡಲಿಲ್ಲ, ಸಣ್ಣ ಗ್ಯಾಪ್ ತಗೊಂಡು ಇನ್ನೊಬ್ಬರನ್ನ ಪ್ರಯತ್ನ ಮಾಡಿದೆ. ಇದು ಯಾಕೆ ಅಂದರೆ ಅನುಭವಗಳಾಗಬೇಕು. ಯಾಕೆಂದರೆ ಇತ್ತೀಚೆಗೆ ಈ ಗ್ಯಾಪ್ಗಳಲ್ಲಿ ನಾನು ಕೇಳ್ತಾ ಇದ್ದೆ, ಇಂಡಸ್ಟ್ರಿ ಎಷ್ಟು ಶಿಸ್ತುಬದ್ಧವಾಗಿದೆ ಎಲ್ಲ ಕೇಳಿಸ್ಕೋತಾ ಇದೆ. ಅದು ಕೇಳಿಸ್ಕೊಳ್ಳೋದು ಬೇರೆ, ನಮಗೆ ಅನುಭವ ಆಗ್ಬೇಕಲ್ವಾ? ಈ ಅನುಭವಗಳು ಆಗ್ತಾ ಇದೆ. ಇನ್ನೊಬ್ಬರನ್ನ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದಾಗ ಬಹುಶಃ ಬಾಬುವರೇ ಪ್ರಯತ್ನ ಮಾಡಿದ್ದು. ನಾನು ಇವ್ರಿಗೆ ಹೇಳಿದೆ ಬೇಡ ಅಂತ. ಇಲ್ಲ 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 ಸರ್, ತುಂಬ ಚೆನ್ನಾಗಿರುತ್ತೆ ಸರ್, ಅವರು ತುಂಬ ಅವ್ರಿಗೆ ಖುಷಿ ಆಗ್ಬಿಟ್ರೆ ಅಕ್ಷರಗಳನ್ನು ಒತ್ತಿ ಒತ್ತಿ ಮಾತಾಡ್ತಾರೆ. ತುಂಬ ಆಗಲಿ, ನಿಮ್ಮ ಸಂತೋಷಕ್ಕೆ ನಾನೇ ಅಡ್ಡಿ ಪಡಿಸ್ತೀನಿ, ಪ್ರಯತ್ನ ಮಾಡಿ. ಮುಂದಕ್ಕೇನು ಹೇಳಲ್ಲ, ಅವರೇ ಬಂದರು ಬೇಡ ಸರ್ ಅಂತ. ಆಯ್ತು, ಮತ್ತೆ ನಾವು ಮೊದಲಿನ ತೀರ್ಮಾನಕ್ಕೆ ಬಂದ್ವಿ. ಆಗಲಿ, ಎರಡು ಅನುಭವ ಆಯ್ತಲ್ಲ, ಮೂರನೇದು ನಾನೇ ಮಾತಾಡ್ತೀನಿ ಆದಿತ್ಯ ಅವ್ರ ಹತ್ರ. ಯಾಕೆಂದರೆ ನನ್ನ ನಿರ್ಮಾಪಕರವರು, ನನ್ನ ಗುರುಗಳ ಪುತ್ರ ಅವರು, ಗುರುಪುತ್ರ ಅವರು. ಅವ್ರ ತಂದೆಯವ್ರ ಮೇಲೆ ನನಗೆ ಅಪಾರವಾದ ಭಕ್ತಿ, ಅವರಿಗೆ ನನ್ನ ಮೇಲೆ ಪ್ರೀತಿ. ಇವೆರಡೂ ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಇರುತ್ತೆ. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಒಂದ್ಸಲ ಆದಿಯವ್ರ ಹತ್ರ ಮಾತಾಡಬೇಕು, ನಂಬರ್ ಕೊಡಿ ಸರ್ ಅಂತ. ಅವ್ರೇನು ಹೇಳಿಲ್ಲ, ನಂಬರ್ ಕಳಿಸಿದ್ರು. ನಾನು ಫೋನ್ ಮಾಡೋದು ಸ್ವಲ್ಪ ವಿಳಂಬ ಆಯಿತು, ಅಂದರೆ ಒಂದು 3 ಗಂಟೆಗಳ ಕಾಲ ಅವರೇ ಫೋನ್ ಮಾಡಿಬಿಟ್ಟು. ಆಗಲೇ ಹೇಳಿದಾಗೆ ಸರ್ ಒಂದು ಸಿನಿಮಾ ಮಾಡೋಣ ಅಂತ ಅಷ್ಟೇ ಅವ್ರು ಹೇಳಿದ್ರು. ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು ಅಷ್ಟೇ, ಏನು ಪಾತ್ರ ಕೇಳಲಿಲ್ಲ, ನೀವೇನು ಕತೆ ಮಾಡ್ಕೋತಾ ಇರೋ, ಯಾರು ನಿರ್ಮಾಪಕರು, ಏನೂ ಕೇಳಿಲ್ಲ. ಅಂದರೆ ಹೀಗೆ ಇರಬೇಕು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಹೀಗೆ ಇರಬೇಕು, ಇವ್ರನ್ನ ಹೊಗಳ್ತಾ ಇದ್ದೀನಿ, ಅವರೆಲ್ಲ ಕೆಟ್ಟವರು, ಇದನ್ನು ಹೇಳ್ತಾ ಇಲ್ಲ. ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ. ನಂಬಿಕೆ, ನಿರ್ಮಾಪಕರಿಗೆ ನನ್ನ ಮೇಲೆ ನಂಬಿಕೆ ಇತ್ತು, ನನಗೆ ಅವ್ರ ಮೇಲೆ ನಂಬಿಕೆ ಇತ್ತು, ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ನಂಬಿಕೆಯೇ ಚಿತ್ರರಂಗ, ನಂಬಿಕೆಯೇ ವೃತ್ತಿ, ನಂಬಿಕೆಯೇ ಬಂಡವಾಳ. ನಂಬಿಕೆನೇ ಇಲ್ಲ ಅಂದ್ರೆ ಹೆಜ್ಜೆ ಆಗಲ್ಲ. ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟಿದ್ದಾರೆ ಈಗ ಅವರು. ತುಂಬಾ ತಮಾಷೆ ಏನು ಅಂದ್ರೆ, ಸರ್ ಒಂದು ಲೋ ಬಜೆಟ್ ಅಲ್ಲಿ ಸಿನಿಮಾ ಮಾಡುವ ಕೈ ಈ ತರ ಇಟ್ಕೊಂಡು ಹೇಳಿದ್ರು ಅವರು. ನೋಡಿ, ಇಷ್ಟೇ ಇದ್ದಿದ್ದು. ನಾನು ಅವ್ರಿಗೆ ನಿರಾಸೆ ಮಾಡಬಾರ್ದು, ಆಯ್ತು ಅಂದೆ ಅಷ್ಟೇ. ಇಷ್ಟೇ ಆಯ್ತು ಅಂದೆ, ಶುರು ಮಾಡಿದ್ವಿ. ಅವರೇ ಈ ಕೈನ ಹಾಗೆ ಹಿಗ್ಗಿಸ್ಕೊಂಡು ಬಂದರು, ನಾನೇನು ಮಾಡಿಲ್ಲ, ಕೆಲಸ ಮಾಡೋದು ನೋಡ್ತಾ ಇದ್ರು, ಹೇಗೆ ಸಿನಿಮಾ ಬರ್ತಾ ಇದ್ರು ನೋಡ್ತಾ ಇದ್ರು, ಅವರೇ ಹಿಗ್ಗಿಸ್ಕೊಂಡು ಬಂದರು. ಹಾಗಾಗಿ ನಂಬಿಕೆ, ಅಷ್ಟೊಂದು ಹಣ ಹೂಡಬೇಕಾದ್ರೆ ಅವ್ರಿಗೆ ಚಿತ್ರದ ಮೇಲೆ ನಂಬಿಕೆ ಇತ್ತು, ನಂಬಿಕೆ ಇರಬೇಕು, ಇಲ್ಲದೆ ಅವ್ರ ಸಿನಿಮಾನ ಪ್ರೀತಿಯಿಂದ ಮಾಡೋಕ್ಕೆ ಸಾಧ್ಯ. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಡುಯೆಟ್ ಸಾಂಗ್. ಫಸ್ಟ್ ಅನ್ಕೊಂಡಿದ್ದು ಹೋಗಿ ಊಟಿಯಲ್ಲಿ ಮಾಡ್ಕೊಂಬಂದ್ಬೇಡ ಅಂತ. ಊಟಿಯಲ್ಲೋಗಿ ಊಟ ಮಾಡ್ಬೋದು ಅಷ್ಟೇ, ಒಳ್ಳೆ ಸಾಂಗ್ ಮಾಡೋಕ್ಕಾಗಲ್ಲ, ಒಳ್ಳೆ ಸಾಂಗ್ ಮಾಡೋಕ್ಕಾಗಲ್ಲ ಈಗ. ಅಲ್ಲಿ ಬೇರೆ ಥರದ್ದೇ ಹಾಡುಗಳು ನೋಡೋ ಅಭ್ಯಾಸ ಆಗಿದೆ ಪ್ರೇಕ್ಷಕನಿಗೆ, ಅವನಿಗೆ ಬೇರೆ ಥರದ್ದೇ ಹಾಡನ್ನು ಕೊಡಬೇಕು. ಸೆಟ್ ಹಾಕಿದ್ವಿ, ಚೆನ್ನಾಗಿ ಖರ್ಚಾಯಿತು, ಏನೂ ಮಾತಾಡಿಲ್ಲ ಅವರು.
ಪಾಪ ಎಲ್ಲೆಲ್ಲಿಂದ ದುಡ್ಡು ತಂದ್ರು ನನಗೆ ಗೊತ್ತಿಲ್ಲ, ಬಟ್ ತಂದು ಕೊಡ್ತಾ ಇದ್ರು. ನಾವೇನೇನು ಸೆಲ್ಯುಲಾಯ್ಡ್ ಮೇಲೆ ತರಬೇಕು ಅಂತ ಬಯಸಿದ್ವು ಅಷ್ಟು ಬೇಸರ ಇಲ್ಲದೆ ಚೌಕಾಸಿ ಮಾಡದೆ ಧಾರಾಳವಾಗಿ ಖರ್ಚು ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾವಾಗಲೂ ಹೇಳ್ತೀನಿ, ಯಾವುದೇ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಬದ್ಧತೆಯನ್ನು ಇಟ್ಕೊಂಡು ಮಾಡಬೇಕು ಅಂತ, ಅದರಲ್ಲಿ ಮೊದಲು ನಿರ್ಮಾಪಕರಿಗೆ ಬದ್ಧತೆ ಇರಬೇಕು. ನಿರ್ಮಾಪಕರಿಗೆ ಬದ್ಧತೆ ಇಲ್ಲದೆ ಸೋಮವಾರ ಬರ್ತಾರೆ, ಶುಕ್ರವಾರ ರಿಲೀಸ್ ಆದ್ಮೇಲೆ ಹೊರಟೋಗ್ತಿರ್ತಾರೆ, ಅದಾಗಬಾರ್ದು. ನಿರ್ಮಾಪಕ ಉಳಿಬೇಕು, ಅವ್ರು ಉಳಿಬೇಕು ಅಂತ ನಾವೆಲ್ಲ ದುಡಿಬೇಕು. ಬರೀ ಕೂಲಿಗೆ ಕೆಲಸ ಮಾಡಬಾರ್ದು, ಎಲ್ಲ ಹೋಗ್ತಾ ಇರ್ತಾರೆ. ಇವತ್ತು ರೆಗ್ಯುಲರ್ ಮೇಕರ್ಸ್ ಚಿತ್ರರಂಗದಲ್ಲಿ ಇಲ್ಲವೇ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಹಾಗಾಗಿ ಶಿಸ್ತುಗಳಿಲ್ಲ, ಶಿಸ್ತಿಲ್ಲ. ನನಗೆ ಆರಂಭದಲ್ಲಿ ತುಂಬಾ ಭಯ ಆಯ್ತು. ಒಂದು ಸಣ್ಣ ಗ್ಯಾಪ್ ತಗೊಂಡು ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಹೇಗ್ ಮಾಡೋದು, ಶಿಸ್ತಿರಲ್ವಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ನನ್ನ ಶಿಸ್ತಕ್ಕೆ ಭಂಗ ಬಂದಿಲ್ಲ. ನಾನು ಸಿಟಿ ಒಳಗಡೆ ಬೆಂಗಳೂರು ಸಿಟಿಯಲ್ಲಿ 7 ಗಂಟೆಗೆ ಶಾರ್ಟ್ ತೆಗೆದಿದ್ದೀನಿ ಪ್ರತಿದಿನ. ನಾನೊಬ್ಬನಿಂದ ಮಾಡೋಕ್ಕಾಗಲ್ಲ, ಎಲ್ಲರೂ ಸಹಕಾರ ಬೇಕು. ಕಲಾವಿದರು, ನನಗೆ ತಂತ್ರಜ್ಞರು, ಎಲ್ಲರ ಸಹಕಾರ ಇದ್ರೆ ಮಾತ್ರ ಅದು ಮಾಡೋಕ್ ಸಾಧ್ಯ. ಹಾಗಾಗಿ ನಾನು ಯಾರನ್ನು ನೀನು ಸ್ಟ್ರಿಕ್ಟ್ ಆಗಿ 1 ಗಂಟೆಗೆ ಬರಬೇಕು ನಾನು ಯಾರಿಗೂ ಹೇಳಲ್ಲ, ಅವ್ರ ಮೇಲೆ ಹೇರಲೂ ಇಲ್ಲ. ಸರಿಯಾದ ಸಮಯಕ್ಕೆ ಬಂದ್ಬಿಡೋರು, 7 ಗಂಟೆಗೆ ಚಿತ್ರೀಕರಣ ಸ್ಟಾರ್ಟ್ ಆಗೋದು. ತುಂಬಾ ಚೆನ್ನಾಗಿ ಚಿತ್ರೀಕರಣ ಆಯಿತು. January 1 ಶುರುವಾಯಿತು. 2nd lockdown ಇಲ್ಲದೆ ಹೋಗಿದ್ದಿದ್ರೆ ಸಿನಿಮಾ ಬಿಡುಗಡೆ ಆಗ್ತಾ ಇತ್ತು, ಸಿನಿಮಾ. ಬಟ್ ತುಂಬಾ ಶ್ರಮ ಪಟ್ಟು ನಿರ್ಮಾಪಕರು ಸಿನಿಮಾವನ್ನ ಚಿತ್ರೀಕರಣ ಮುಗಿಸ್ಕೊಟ್ಟಿದ್ದಾರೆ. ಮುಂದಿನ ಪೋಸ್ಟ್ ಪ್ರೊಡಕ್ಷನ್ ಲೈಕ್ ಏನ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್.